ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ನುಗ್ಗೆ ಸೊಪ್ಪಿನ ಬಸ್ಸಾರು ಈ ವೆದರು ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಹೇಳಿ ನಮ್ಮ ಮನೆಯಿಂದನೇ ಎಷ್ಟು ಚೆನ್ನಾಗಿದೆ ಗಾರ್ಡನ್ನು ಅಲ್ಲೇ ನುಗ್ಗೆ ಸೊಪ್ಪು ಬೆಳೆದಿದ್ವಿ ಸೊ ಆಯಿತು ಸಂಡೇ ಅಲ್ವಾ ಸ್ಪೆಷಲ್ ಮಾಡು ನುಗ್ಗೆ ಸೊಪ್ಪಿನ ಬಸ್ಸಾರೇ ಮಾಡು ಹೆಂಗಿದ್ರು ನಾನ್ ವೆಜ್ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಒನ್ ನೋ ನಾನ್ ವೆಜ್ ರೆಸಿಪೀಸ್ ಫುಲ್ ವೆಜ್ ರೆಸಿಪೀಸೇ ಆ್ಯಡ್ ಮಾಡ್ತಾ ಇರ್ತೀನಿ ನೋಡ್ಕೊಂಬನ್ನಿ ಫಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನುಗ್ಗೆ ಸೊಪ್ಪು ಹಾಗೆ ತೊಗರಿ ಬೇಳೆ ಒಂದು ಕಪ್ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ ಬಂದ್ಬಿಟ್ಟು ಕಾಯಿ ಇದ್ರಲ್ಲಿ ಸ್ವಲ್ಪ ಒಗ್ಗರಣೆ ತಗೋತೀನಿ ಸ್ವಲ್ಪ ರುಬ್ಬೋದಕ್ಕೆ ತಗೋತೀನಿ ಹಾಗೆ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಐದರಿಂದ ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಮನೇಲಿ ಎಷ್ಟು ಜನ ಇದ್ದಾರೆ ಅದರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಆಮೇಲೆ ಕರ್ಬೇವು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ರುಬ್ಬಬೇಕು ಫಸ್ಟ್ ನಾನು ಮಾಡೋ ವಿಧಾನ ತೋರಿಸ್ತೀನಿ ಹೇಗೆ ಅಂತ ಸ್ಟವ್ ಹಚ್ಕೊಳ್ಳಿ ಸ್ವಲ್ಪ ಬಾಣಲಿನ ಬಿಸಿ ಆಗೋದಕ್ಕೆ ಬಿಡಿ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಐದರಿಂದ ಆರು ಹಸಿ ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಹಾಕ್ಕೊಳ್ಳಿ ಯಾಕೆಂದರೆ ಫಸ್ಟೇ ಜೀರಿಗೆ ಹಾಕ್ಬಿಟ್ರೆ ಬೇಗ ಕಪ್ಪಾಗಿಬಿಡತ್ತೆ ಮತ್ತದು ಸೀದಿರೋ ಥರ ಸ್ಮೆಲ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಬಿಟ್ಟು ಹಾಕೊಳ್ಳಿ ಇದನ್ನೊಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ಟೂ ಮಿನಿಟ್ಸ್ ಆದ್ಮೇಲೆ ಟೂ ಟು ತ್ರೀ ಮಿನಿಟ್ಸ್ ಆದಮೇಲೆ ಜೀರಿಗೆ ಹಾಕೊಳ್ಳಿ ಬಸ್ಸರ್ ಅಂದರೆ ಸ್ವಲ್ಪ ಲೆಂತಿನೇ ಇರುತ್ತೆ ವಿಡಿಯೋ ಯಾಕೆ ಅಂದರೆ ಪ್ರೊಸೆಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಾರ್ಮಲ್ ತರಕಾರಿ ಸಾಂಬಾರುಗಳ ಥರ ಅಲ್ಲ ಸೊ ಹಾಗಾಗಿ ಇದೇ ಹೀಟಿಗೆ ಜೀರಿಗೆ ಫ್ರೈ ಆಗುತ್ತೆ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದು ಕುಕ್ಕರ್ಗೆ ಹಾಕು ಒಂದು ಕಪ್ಪು ಬೇಳೆ ಹಾಗೆ ಒಂದು ಟಪ್ಪರ್ ವೇರ್ ಬೌಲ್ ಫುಲ್ ತೊಗೊಂಡಿದ್ದೀನಿ ನೋಡಿ ಬಟ್ ಆದರೆ ಲಾ ಸ್ವಲ್ಪನೇ ಆಗೋಗೋದು ಸಾಂಬಾರ್ ಲಾಸ್ಟಿಗೆ ನೋಡಿ ಹೂವು ಹಾಕ್ತೀನಿ ನುಗ್ಗೆ ಸುತ್ತೀನಿ ಹೂವು ಒನ್ ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಸೊಪ್ಪು ನೋಡ್ಕೊಂಬಿಟ್ಟು ಬೇಯೋದಕ್ಕೆ ನೀರು ಹಾಕೊಳ್ಳಿ ಎರಡು ಹಾಕಿಸ್ಕೊಳ್ಳಿ ಹುಣ್ಸೆ ಹಣ್ಣು ಹಾಕೋತಾ ಇದ್ದೀನಿ ಇವಾಗಿದ್ದಕ್ಕೆ ಬೇಯಿಸ್ಕೊಂಡಿರೋ ಅಂತಹ ನುಗ್ಗೆ ಸೊಪ್ಪು ಬೇಳೆನ ಹಾಕೊಳ್ಳೋಣ ಸ್ವಲ್ಪ ಬೆಳೆ ತಣ್ಣಗಾಗೋ ಅಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಒಂದು ಅರ್ಧ ಕಪ್ಪು ಕಾಯಿ ಹಾಕೊಳ್ಳಿ ಜಾಸ್ತಿ ಕಾಯಿ ಹಾಕೋಬೇಡಿ ಆವಾಗಲೇ ಫ್ರೈ ಮಾಡ್ಕೊಂಡಿರೋ ಅಂತಹ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಂತಹ ಸೊಪ್ಪು ಬೇಳೆಲಿ ಸ್ವಲ್ಪ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ತುಂಬ ತಿಕ್ಕಾಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಬಿ ಬಟ್ ಕಹಿ ಬರುತ್ತೆ ತುಂಬ ಬೇಡ ಸ್ವಲ್ಪ ಹಾಕ್ಕೊಂಡು ರುಬ್ಬಿ ಆಮೇಲೆ ಬೇಯಿಸಿರೋದು ನೀರು ಕೂಡ ಅಷ್ಟೇ ವೇಸ್ಟ್ ಮಾಡಬೇಡಿ ಅದೇ ನೀರನ್ನು ತೊಗೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ಅದೇ ನೀರಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ಳಿ ಇವಾಗ ಕುಕ್ಕರ್ ಇಟ್ಕೊಂಡು ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಗೆ ಕರ್ಬೇವನ ಹಾಕ್ಕೊಂಡು ರುಬ್ಬಿರೋವಂತಹ ಮಿಶ್ರಣ ತಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಾವು ತುಂಬ ಫ್ರೈ ಮಾಡಿದ್ದೀವಿ ಅಂದರೆ ಬಿಫೋರೆ ನಾವು ಹಸಿ ವಾಸನೆ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಇದು ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಣ್ಣಿನ ರಸನ ಕುದಿಬೇಕಾದ್ರೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಕುದ್ದಾದ್ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾಟಿ ಸ್ಟೈಲ್ ಬಸ್ಸಾರು ಹೆಲ್ತ್ ವೈಸ್ ತುಂಬಾ ಒಳ್ಳೇದು ಅದರಲ್ಲೂ ಶುಗರ್ಗಾಗಲಿ ಬೋನ್ಸ್ಗಾಗಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬಾ ಇರುತ್ತೆ ಡೈಜೆಷನ್ಗೂ ತುಂಬಾ ಒಳ್ಳೇದು ಸ್ವಲ್ಪ ಕಹಿ ಬರುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗೋಲ್ಲ ಆದರೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಟ್ಬಿಟ್ಕೊಟ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ವಾರಕ್ಕೊಂದ್ಸತಿ ಆರು ಫಿಫ್ಟೀನ್ ಡೇಸ್ ಒಂದು ಸರ್ತಿ ತಿನ್ನೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತೀನಿ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಒಂದು ಪುಟ್ಟ ಲೈಕ್ ಕೊಡಿ ಅಂತ ಹೇಳ್ತೀನಿ ಈ ಸೈಡ್ ಸಾಂಬಾರು ರೆಡಿ ಆಗ್ತಾ ಇದ್ದಂಗೆ ಪಕ್ಕದಲ್ಲಿ ಇನ್ನೊಂದು ಸ್ಟವ್ಗಿಟ್ಟಿಗೆ ಒಗ್ಗರಣೆ ಹಾಕೊಂಡ್ಬಿಡೋಣ ಬನ್ನಿ ಯಾಕೆ ಅಂದರೆ ಎರಡು ಅಟ್ಟೆ ಟೈಮ್ ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಹಾಗೆಯೇ ಈ ಸಾಂಬಾರು ಮಾಡೋದ್ರಿಂದ ಇನ್ನೊಂದು ಏನು ಬೆನಿಫಿಟ್ ಅಂತ ಹೇಳಿದ್ರೆ ನೆಕ್ಸ್ಟ್ ಪಲ್ಯ ಮಾಡೋ ಗೋಜ್ ಇರೋದಿಲ್ಲ ನಾರ್ಮಲ್ ಪಲ್ಯಗೆಲ್ಲ ಹೇಗೆ ಒಗ್ಗರಣೆ ಕೊಡ್ತೀರೋ ಅದೇ ಥರ ಬಾಡ್ಲಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಹಾಗೆ ಒಂದು ಈರುಳ್ಳಿ ಆಮೇಲೆ ಕಾಯಿ ತುರಿ ಇಂಪಾರ್ಟೆಂಟ್ ಈ ಪಲ್ಯಕ್ಕೆ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಕಹಿ ಬರುತ್ತಲ್ಲ ಸೊಪ್ಪು ಹಾಗಾಗಿ ತುರಿ ಜೊತೆ ಗೊತ್ತಾಗೋದಿಲ್ಲ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ವೈಸ್ ವೆರಿ ಆಸಮ್ ಅಂತ ಹೇಳ್ತೀನಿ ಈ ಬಸ್ಸಾಂಬಾರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆ ರಾಗಿ ಮುದ್ದೆ ಮಾಡೋದನ್ನು ಮಾತ್ರ ಮರಿಬೇಡಿ ಪುಟ್ಟದಾಗ ಒಂದು ರಾಗಿ ಮುದ್ದೆ ಮಾಡ್ಕೊಳ್ಳಿ ವೈಟ್ ರೈಸ್ ಜೊತೆ ತಿಂತಾ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್